श्रवा पटेल बनी इवती प्रमुख सुद्दि मक्कळ साहिति डॉक्टर लक्ष्मण चौरी अवर हरदारी मातु मत्तु मक्कळ आटगळु पुस्तकगळ लोकार्पणे समारंभवन्न एर्पडिसलागित्तु। गुरुवारदंदु गोकाक नगरद बस निल्दाणद हत्तिरविरुव सिद्धार्थ ललितकला महाविद्यालयदल्लि गोकावि गेळेयर बळगद वतियिंद मक्कळ साहिति डॉक्टर लक्ष्मण चौरी अवर हरदारी मातु मत्तु मक्कळ आटगळु एंब कृतिगळ लोकार्पणा समारंभ जरुगितु। ಕೊಪ್ಪಳದ ಹೆಸರಾಂತ ಗಜಲ್ ಕವಿ ಅಲಗಿರಿರಾಜ್ ಕನಕಗಿರಿ ಅವರು ಪುಸ್ತಕಗಳ ಲೋಕಾರ್ಪಣೆಗೊಳಿಸಿದರು। ಪ್ರಾರಂಭದಲ್ಲಿ ಶಿಂಗಳಾಪುರ ಶರಣಿಯರಿಂದ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು। ಗೋಕಾಕ್ನ ಹಿರಿಯ ಸಾಹಿತಿ ಶ್ರೀಮತಿ ಪುಷ್ಪಾ ಮೂರಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸವದತ್ತಿಯ ಎಸ್ಜೆ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ರಾದ ಪ್ರೊಫೆಸರ್ ಸುರೇಶ್ ವಾರೆಪ್ಪನವರ್, ಮಹಾಲಿಂಗಪುರದ ಸಾಹಿತಿ ಡಾಕ್ಟರ್ ದ್ರಾಕ್ಷಾಯಿನಿ ಶಂಕರ್, ಗೋಕಾಕ್ನ ಮಹಂತೇಶ್ ತಾಂಶಿ, ಕುಡಚಿ ರಾಯಬಾಗ್ನ ಶ್ರೀಶೈಲ್ ದರೂರ್, ಮಂಗಳೂರಿನ ಮಹೇಶ್ ನಾಯಕ್, ಗೋಕಾವಿ ಗೆಳೆಯರ ಬಳಗದ ಕಾರ್ಯಾಧ್ಯಕ್ಷ ಬಸವರಾಜ್ ಹಿರೇಮಠ್ ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಹೆಸರಾಂತ ಗಜಲ್ ಕವಿ ಅಲಗಿರಿರಾಜ್ ಅವರು ಕೃತಿಗಳ ಕುರಿತು ಮಾತನಾಡಿದರು। ಗೆಳೆಯರ ಬಳಗದ ವತಿಯಿಂದ ಇವತ್ತು ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರು ಹರದಾರಿ ಮತ್ತು ಮತ್ತು ಮಕ್ಕಳ ಆಟಗಳ ಪುಸ್ತಕ ಲೋಕಾರ್ಪಣೆಗೊಳ್ತಾ ಇದೆ। ಆ ಕಾರ್ಯಕ್ರಮದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಶ್ರೀಯುತ ಜಾನನ್ ಮಾದರ್ಸರು, ಲಲಿತ ಕಲಾ ಅಕಾಡೆಮಿಯ ಪ್ರಾಚಾರ್ಯರಾಗಿರುವಂತ ಅಕಾಡೆಮಿಯ ಸದಸ್ಯರಾಗಿರುವಂತ ಶ್ರೀಯುತ ಜಾನನ್ ಮಾದರ್ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ। ಸರ್, ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ನಮ್ಮ ಸತ್ಯಂ ಟಿವಿ ಜೊತೆ ಹಂಚಿಕೊಳ್ಳಬೇಕು। ನಮಸ್ಕಾರ, ನಮ್ಮ ಗೋಕಾವಿ ಗೆಳೆಯರ ಬಳಗ ಕಳೆದ 2-3 ವರ್ಷದಿಂದ ಈ ಸಂಸ್ಥೆ ಉತ್ಕೊಂಡು ನಮ್ಮ ನಾಡಿನ ಪ್ರತಿಭಾನ್ವಿತ ಲೇಖಕರನ್ನ ಇಡಿ ಪ್ರಪಂಚದಾದ್ಯಂತ ಪರಿಚಯಿಸಬೇಕು ಅನ್ನುವಂತ ಉದ್ದೇಶದಿಂದ ಉತ್ಕೊಂಡಿರತಕ್ಕಂತ ಸಂಸ್ಥೆ ಇದು। ಅದರ ಆಶ್ರಯದೊಳಗೆ ಇವತ್ತು ಮಕ್ಕಳ ಸಾಹಿತಿಗಳು ಅವರು ಒತ್ತಕ್ಷರಗಳಿಲ್ಲದೆ ಕಥೆಗಳನ್ನು ಬರೆದು ವಿಶ್ವ ದಾಖಲೆಯನ್ನು ಮಾಡಿರತಕ್ಕಂತವರು, ಜೊತೆಗೆ ಗೌರವ ಡಾಕ್ಟರೇಟ್ ಅನ್ನು ಪಡೆದಿರತಕ್ಕಂತ ಲಕ್ಷ್ಮಣ್ ಚೌರಿ ಅವರ 2 ಪುಸ್ತಕಗಳ ಬಿಡುಗಡೆ ಸಮಾರಂಭ ಇವತ್ತು ಜರುಗ್ತಾ ಇದೆ। ಮಹಾವಿದ್ಯಾಲಯದ ಪ್ರಾಚಾರ್ಯ ಜಯಾನಂದ್ ಮಾದರ್ ಅವರು ಸಮಾರಂಭ ಉದ್ದೇಶಿಸಿ ಮಾತನಾಡಿದರು। ಮೇಡಮ್ ನಮಸ್ಕಾರ, ನಾನು ಮಕ್ಕಳ ಸಾಹಿತಿ ಮಕ್ಕಳ ಜೊತೆಯಲ್ಲಿ ಇದ್ದುಕೊಂಡು ಮಕ್ಕಳ ಹಾವ ಭಾವ ವಿಚಾರ ಆಚಾರ ಸಂಸ್ಕಾರಗಳನ್ನೆಲ್ಲ ನೋಡಿ ಕಂಡುಂಡ ಅನುಭವಗಳನ್ನು ನನ್ನ ಪುಸ್ತಕದಲ್ಲಿ ಬರೆದು ನಾನು ಮಕ್ಕಳ ಸಾಹಿತಿ ಅನ್ನಿಸ್ಕೊಂಡಿದ್ದೀನಿ। ಇಂದು ನನಗೆ ಬಹಳ ಸಂತೋಷ ಅನಿಸ್ತದೆ, ಯಾಕಂದರೆ 2 ಪುಸ್ತಕಗಳನ್ನು ಲೋಕಾರ್ಪಣೆ ಇಲ್ಲ ಇವತ್ತು ವಿಶ್ವ ದಾಖಲೆಯ ಪುಸ್ತಕ ಚೌರಿಶಿನ ಕಥೆಗಳು ವಿಶ್ವ ದಾಖಲೆಯನ್ನು ಪಡೆದು ಅದರಿಂದ ತಮಗೆ ಗೌರವ ಡಾಕ್ಟರೇಟ್ ಪದವಿ ಬಂದಿದೆ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕು। ಮೇಡಮ್, ನಾನು ಕುರ್ಚಿಯಲ್ಲಿ ಶಿಕ್ಷಕನಾಗಿದ್ದೇನೆ, ಆ ಕುರ್ಚಿಯಲ್ಲಿ ಪ್ರತಿಯೊಬ್ಬರೆಲ್ಲರೂ ಉರ್ದು ಮಾತಾಡುವ ಮಕ್ಕಳು, ಉರ್ದು ಜನಾಂಗ ನನ್ನ ಜೊತೆ ಇರೋದ್ರಿಂದ ಆ ಮಕ್ಕಳಿಗೆ ಕನ್ನಡನೇ ಕಲಿಸಬೇಕು ಅನ್ನೋದು ನನ್ನ ಹಠ ಛಲ ಇರುವುದಾಗಿ, ಆ ಒತ್ತಕ್ಷರಿಲ್ಲದೆ ಮಕ್ಕಳಿಗೆ ಕಲಿಸಬೇಕು, ನನ್ನ ಕನ್ನಡ ಉಳಿಸಬೇಕು ಬೆಳೆಸಬೇಕು ಅನ್ನುವಂಥ ಮಹದಾಶೆ ನನ್ನದಾಗಿತ್ತು। ಆ ಕಾರಣಕ್ಕಾಗಿ ನಾನು ಒತ್ತಕ್ಷರಿಲ್ಲದ ಸಾಹಿತ್ಯ ಕೊಟ್ಟಿದ್ದಕ್ಕಾಗಿ ಆ ಸಾಹಿತ್ಯ ವಿಶ್ವ ದಾಖಲೆ 3 ವಿಶ್ವ ದಾಖಲೆಗಳಾಗಿದ್ದು ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ। ನಂತರ ಮಕ್ಕಳ ಸಾಹಿತಿ ಹಾಗೂ ಪುಸ್ತಕಗಳ ಲೇಖಕರಾದ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರು ಪುಸ್ತಕಗಳ ಕುರಿತು ಮಾತನಾಡಿದರು। ಸತ್ಯಂ ಟಿವಿ ಅವರಿಗೆ ವಿಶೇಷವಾಗಿ ಇವತ್ತು ಗೋಕಾಕಿನಲ್ಲಿ ನಡೆದಂಥ ಒಂದು ಅದ್ದೂರಿ ಕಾರ್ಯಕ್ರಮ, ಈ ಕೊರೋನಾದ ಕಾಲಘಟ್ಟದಲ್ಲಿ ಕೂಡ ಸಾಹಿತ್ಯ ಮತ್ತು ಸಂಗೀತ ಈ ಥರದ ಕಲೆಗಳನ್ನು ನಾವು ಇವತ್ತು ನಾಡಿಗೆ ಪ್ರಚಾರ ಮಾಡ್ತಿದ್ದೇವೆ ಮತ್ತು ಪ್ರಸಿದ್ಧಗೊಳಿಸಿದ್ದೇವೆ ಅನ್ನೋಕ್ಕೆ ಒಂದು ಗೋಕಾಕಿನ ಗೆಳೆಯರ ಬಳಗ ಕಾರಣ ಆಗಿದೆ। ಇದರಲ್ಲಿ ಇವತ್ತು 2 ಪುಸ್ತಕಗಳು ಬಿಡುಗಡೆ ಆಗಿದೆ, ಹರದಾರಿ ಮಾತು ಮತ್ತು ಮಕ್ಕಳ ಜನಪದ ಹಾಡುಗಳಂತೇಳಿ। ಇವೆರಡು ಪುಸ್ತಕಗಳನ್ನು ಇವತ್ತು ಲೋಕಾರ್ಪಣೆ ಮಾಡುವುದರಿಂದ ನನಗೆ ತುಂಬ ಖುಷಿಯಾಗಿದೆ। ಜೊತೆಗೆ ಲಕ್ಷ್ಮಣ್ ಚೌರಿಯವರು ಈಗಾಗಲೇ ದಾಖಲೆಗೊಂಡಿರುವಂಥ ಈ ನಾಡಿನ ದೊಡ್ಡ ಶ್ರೇಷ್ಠ ಕವಿ, ಅವರು ವಯಸ್ಸಿನಲ್ಲಿ ಕೇವಲ ವೃದ್ಧರಾಗಿದ್ದಾರೆ ಆದರೆ ಮಾನಸಿಕವಾಗಿ ಅವರಿಂದು ಮಕ್ಕಳಾಗಿದ್ದಾರೆ ಅಂತ ಕೇಳೋದ್ರಿಂದ ಧನ್ಯವಾದ, ಬಹಳ ತುಂಬ ಖುಷಿಯಾಗ್ತಿದೆ। ಇಂಥ ಮಗುವಿನ ಜೊತೆಗೆ ಇವತ್ತು ಇಡೀ ಒಡನಾಟ ಒಂದನ್ನು ಕಳೆದದ್ದು ನಿಮಗೆ ಬಹಳ ಹೆಮ್ಮೆಯ ಕೆಲಸ। ಹಾಗೆ ಇಂಥ ಸಾಹಿತ್ಯವನ್ನು ಬೆಳೆಸಬೇಕಾಗಿದೆ, ಉಳಿಸಬೇಕಾಗಿದೆ। ಕನ್ನಡ ನಾಡಿನ ಎಲ್ಲ ಓದುಗರು ದಯವಿಟ್ಟು ಇಂಥ ಬರಹಗಾರರ ಪುಸ್ತಕವನ್ನು ಕೊಂಡು ಓದಿ ನಾಡಿನ ಸಾಹಿತ್ಯ ಉಳಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೇನೆ। ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ, ಧನ್ಯವಾದಗಳು ಸರ್। ಶ್ರೀಮತಿ ವಿದ್ಯಾರೆಡ್ಡಿ ಸರ್ವರನ್ನು ಸ್ವಾಗತಿಸಿದರು। ಪ್ರೊಫೆಸರ್ ಸುರೇಶ್ ಮುದ್ದಾರ್ ಪ್ರಾಸ್ತಾವಿಕ ಮಾತನಾಡಿದರು। ಶ್ರೀಮತಿ ಶೈಲಾ ಕೊಕ್ಕರಿ ಕಾರ್ಯಕ್ರಮ ನಿರೂಪಿಸಿದರು। ಕೊನೆಯಲ್ಲಿ ಆನಂದ ಸೋರ್ಗಾವಿ ವಂದಿಸಿದರು। ಕಾರ್ಯಕ್ರಮದಲ್ಲಿ ವಿಶೇಷ ಆಮಂತ್ರಿತರಾಗಿ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ, ಮಹಲಿಂಗ ಮಂಗಿ, ವಸಂತರಾವ್ ಕುಲಕರ್ಣಿ, ಡಾಕ್ಟರ್ ಸಿ ಕೆ ನಾವಲ್ಗಿ, ಪ್ರಕಾಶ್ ಕೋಟಿಂತೋಟ, ಈಶ್ವರ್ ಚಂದ್ರ ಬೆಟಗೇರಿ ಆಗಮಿಸಿದ್ದರು। ಚೊಚ್ಚಲ ಕವನ ಸಂಕಲನ ಅಂಧಗಾತಿ ಪುಸ್ತಕಕ್ಕೆ ಧನಸಹಾಯ ಪಡೆದ ಕವಯಿತ್ರಿ ಶ್ರೀಮತಿ ವಿದ್ಯಾರೆಡ್ಡಿ ಸೇರಿದಂತೆ ಇತರ ಸಾಹಿತಿಗಳನ್ನು ಸತ್ಕರಿಸಲಾಯಿತು। ವಿಶೇಷವಾಗಿ ಸಾಹಿತಿ ಡಾಕ್ಟರ್ ಚೌರಿ ದಂಪತಿಗಳನ್ನು ಕೂಡ ಇದೇ ವೇಳೆ ಸತ್ಕರಿಸಲಾಯಿತು।
कार्यक्रम गोकावि बळगदवरु सेरिदंते साहित्य आसक्तरु पाल्गोंडिद्दरु बीएम कंबि सत्यम न्यूज गोकाक इष्टु इवत्तिन प्रमुख सुद्दिगळु निरंतर सुद्दिगागि नोड्ता इरि सत्यम टीवी कन्नड नम्मन्ने ಸತ್ಯದ ಕಡೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.